ಬೆಂಗಳೂರಿನಲ್ಲಿ ಮುಂದುವರೆದ ಜೆಸಿಬಿ ಸದ್ದು ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತಾ ಇದೆ ಬಿಬಿಎಂಪಿ ಚಲಗಟ್ಟ ಮುನೇಕೊಳಲು ಶಾಂತಿನಿಕೇತನ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಮಾರ್ಕ್ ಮಾಡಿದ ಜಾಗದಲ್ಲಿ ಜೆಸಿಬಿ ಮೂಲಕ ಕಾಂಪೌಂಡ್ ತೆರವು ಬೆಂಗಳೂರಿನಲ್ಲಿ ಮುಂದುವರೆದಿದೆ ಜೆಸಿಬಿ ಸದ್ದು ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಚಲಗಟ್ಟ ಮುನೇಕೊಳಲು ಶಾಂತಿನಿಕೇತನ ಲೇಔಟ್ ನಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಮಾರ್ಕ್ ಮಾಡಿದಂತ ಜಾಗದಲ್ಲಿ ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನು ತೆರವು ಮಾಡುವಂತ ಕಾರ್ಯಾಚರಣೆ ನಡೆಯತಾ ಇದೆ ಈಗಾಗಲೇ ಚಲಗಟ್ಟದಲ್ಲಿ ಇರುವಂತ ನಲಪಾಡ್ ಅಕಾಡೆಮಿಯಿಂದ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿರುವಂತದ್ದು ಇವತ್ತು ಈಗಾಗಲೇ ಅಲ್ಲಿನ ಕೆಲಸ ಭಾಗಶಃ ಮುಗಿದಿರೋದ್ರಿಂದ ಮುಂದೆ ಈಗ ಮುನೇಕೊಳಲಾಗಿರಬಹುದು ಶಾಂತಿನಿಕೇತನ ಲೇಔಟ್ ಆಗಿರಬಹುದು ಇನ್ನು ಸಾಕಷ್ಟು ಜಾಗದಲ್ಲಿ ಈಗಾಗಲೇ ಮಾರ್ಕ್ ಕೂಡ ಮಾಡ್ಕೊಳ್ಳಲಾಗಿದೆ ಇಂತಹ ಜಾಗಗಳಲ್ಲಿ ಒತ್ತುವರಿಯಾಗಿದೆ ಅವುಗಳನ್ನು ತೆರವು ಮಾಡಬೇಕು ಅಂತ ಹೇಳಿ ಜೆಸಿಬಿ ಮೂಲಕ ಕಾಂಪೌಂಡ್ಗಳನ್ನಾಗಿರಬಹುದು ಅಥವಾ ಮನೆಗಳನ್ನಾಗಿರಬಹುದು ತೆರವು ಮಾಡ್ತಾ ಇರುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಇನ್ನು ಈಗಾಗಲೇ ನೂರಕ್ಕೂ ಹೆಚ್ಚು ಮನೆಗಳಿಗೂ ಕೂಡ ಕಂದಾಯ ಇಲಾಖೆಯಿಂದ ನೋಟಿಸ್ ಸಿಕ್ಕಿದೆ ಮನೆಯನ್ನ ಖಾಲಿ ಮಾಡೋದಕ್ಕೆ ಮೌಖಿಕ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳು ಹೈಕೋರ್ಟ್ ಆದೇಶ ಮತ್ತೊಂದು ಕಡೆ ಸಿಎಂ ಸೂಚನೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ 15 ದಿನದಲ್ಲಿ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಡೆಡ್ ಲೈನ್ ಕೂಡ ಸಿಕ್ಕಿದೆ ಈಗಾಗಲೇ ಹೈಕೋರ್ಟ್ ನಿಂದ ಕೂಡ ಆದೇಶ ಬಂದಿದೆ ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕಡಾಖಂಡಿತವಾಗಿ ಹೇಳಿದ್ದಾರೆ ಅದೆಂತದೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ರು ಸರಿ ಅವರು ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೆರವು ಕಾರ್ಯಾಚರಣೆಯನ್ನ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಸೊ ಇಂಥದ್ದೊಂದು ಹೇಳಿಕೆ ಕಾರಣವಾಗಿದ್ದು ಕಳೆದ ಕೆಲ ದಿನಗಳಿಂದ ಕೂಡ ಗಮನಿಸ್ತಾ ಇದ್ದೀವಿ ಮಹದೇವಪುರ ಆಗಿರಬಹುದು ಬೆಳಂದೂರು ಆ ಪ್ರದೇಶದಲ್ಲಿ ಆ ಕಡೆ ಏನಿದೆ ಪೂರ್ವ ವಲಯದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು ಪ್ರದೇಶಗಳೆಲ್ಲವೂ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳು ಜನಸಾಮಾನ್ಯರು ಇರುವಂತಹ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದ್ರಿಂದ ಸಂಚಾರ ವ್ಯವಸ್ಥೆ ಸಾಯಿಲಿ ಮನೆಯಲ್ಲಿ ಇರೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿಗೆ ಅಲ್ಲಿನ ಜನ ಬಂದಿದ್ರು ಇವೆಲ್ಲವನ್ನ ನೋಡಿ ಒತ್ತುವರಿ ಆಗಿದ್ದೇ ಇದಕ್ಕೆ ಮೇನ್ ರೀಸನ್ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಳ್ಳಾಗ್ತಾ ಇದೆ ಈ ಕಾರಣದಿಂದಾಗಿ ಅಲ್ಲಿ ಹೋಗಬೇಕಾಗಿದ್ದಂತಹ ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಲ್ಲಿ ಹೋಗಬೇಕಾಗಿದ್ದಂತಹ ನೀರು ಈ ಮನೆಗಳಿರುವಂತಹ ಜಾಗಕ್ಕೆ ನುಗ್ತಾ ಇದೆ ಸೊ ಇದಕ್ಕೊಂದು ಪರಿಹಾರ ಬೇಕು ಅಂತ ಹೇಳಿ ಸದ್ಯ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ನಲಪಾಡ್ ಅಕಾಡೆಮಿಯಲ್ಲಿ ಸದ್ಯ ಇವತ್ತು ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ ಆ ನಂತರದಲ್ಲಿ ಕೂಡ ಸಾಕಷ್ಟು ಪ್ರದೇಶಗಳನ್ನ ಈಗಾಗಲೇ ಗುರುತು ಮಾಡಿಕೊಳ್ಳಲಾಗಿದೆ ಸುದ್ದಿ ಮುಂದೆ